ಇನ್ನು ಮಾಜಿ ಸಿಎಂ ಎಚ್ಡಿಕೆ ವಿರುದ್ಧವಾಗಿ ಚಲುವರಾಯ ಸ್ವಾಮಿ ಕಿಡಿಕಾರಿದ್ದಾರೆ. ಒಂದು ಕಡೆ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಬಿಜೆಪಿ ಮೇಲೆ ಅಟ್ಯಾಕ್ ಮಾಡುವವರು ಅಂತ ಕಾಣ್ತಾರೆ ಎಚ್ಡಿ ಕುಮಾರ ಸ್ವಾಮಿ ಅವರು. ಆದರೆ ಹಾನಗಲ್ ಮತ್ತು ಸಿಂದಗಿಯಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ ಹಾಕಿದ್ದಾರೆ, ಪರೋಕ್ಷವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರುತ್ತೆ, ಹೀಗಾಗಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕು ಅಂತ ಹೇಳಿ ತಂತ್ರವನ್ನ ಮಾಡ್ತಾ ಇದ್ದಾರೆ ಎಚ್ಡಿ ಕುಮಾರ ಸ್ವಾಮಿ ಅವರು. ಚುನಾವಣೆಗಿಂತ ಮುಂಚೆನೇ ಬಿಜೆಪಿ ಜೊತೆ ಇವರ ಹೊಂದಾಣಿಕೆ ಇದೆ, ಉಪಚುನಾವಣೆಯಲ್ಲಿ ಇವರ ತಂತ್ರ ಫಲಿಸಬಹುದು. ಇವರೇನು ತಂತ್ರವನ್ನ ಮಾಡ್ಕೊಂಡಿದ್ದಾರೋ ಆ ತಂತ್ರ ಬೈಲೆಕ್ಷನ್ ವರ್ಕೌಟ್ ಕೂಡ ಆಗಬಹುದು. ಮಾಜಿ ಸಿಎಂ ಎಚ್ಡಿ ಕುಮಾರ ಸ್ವಾಮಿ ವಿರುದ್ಧವಾಗಿ ಚಲುವರಾಯ ಸ್ವಾಮಿ ಅವರು ಮಾಡಿದತಕ್ಕಂತ ಆರೋಪ ಇದೆ. ಇನ್ನೊಂದು ಕಡೆ ಬಿಜೆಪಿ ಮುಖ್ಯಮಂತ್ರಿ ಹತ್ರ ಹೋಗಿ ಎಲ್ಲಾ ಶಾಸಕರಿಗೆ 20 ಕೋಟಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಸ್ತಾರೆ. ಗುಂಡಗರದಲ್ಲಿ 4 ಜನ ಗೆದ್ದರೆ ಅದನ್ನ ಸ್ಟ್ರಾಟಜಿ ಮಾಡ್ತಾರೆ. ಸೊ ಇವತ್ತು ನಮ್ಮ ಆಲೇರಿನಲ್ಲಿ ಮತ್ತು ಬಿಜಾಪುರದಲ್ಲಿ ಸಿಂದಗಿ ಮತ್ತು ಆಲೇರಿನಲ್ಲಿ ಆನಗಲ್ಲೆ ಇವತ್ತು ಅಡ್ವಾನ್ಸ್ ಆಗಿ ಎರಡೂ ಕಡೆ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಇದೇನು ಕಣ್ಣು ಮುಚ್ಕೊಂಡು ಬೆಕ್ಕ ಹಾಕೊಂಡವರೇ ಗೊತ್ತಾಗುತ್ತೆ ಗೊತ್ತಾಗಲ್ಲ ಅನ್ನೋ ರೀತಿಯಲ್ಲಿ ಇವರು ಮಾಡೋದೆಲ್ಲ ಸ್ಟ್ರಾಟಜಿ. ಕಾಂಗ್ರೆಸ್ ಉಳಿದಂತ ಕಿತ್ತು ಬಿಜೆಪಿಗೆ ಇಂಡೈರೆಕ್ಟ್ ಆಗಿ ಹೆಲ್ಪ್ ಮಾಡತಕ್ಕಂತ ಒಂದೇ ಒಂದು ಸ್ಟ್ರಾಟಜಿ ಬಿಟ್ಟೆ ಇನ್ನೇನಾದ್ರೂ ಅದರಲ್ಲಿ ಇದೆಯಾ? ಅವರು ಅದರಲ್ಲಿ ಪಕ್ಷದ ಸಂಘಟನೆ ಅಥವಾ ಆ ಕ್ಯಾಂಡಿಡೇಟ್ ಹಾಕಿ ಅಲ್ಲಿ ಗೆಲುವು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಇದೆಯಾ? ಅವರು 100ಕ್ಕೆ 100 ಬಿಜೆಪಿಯವರಿಗೆ ಗೆಲುವಿಗೆ ಕಾಂಗ್ರೆಸ್ ಮತವನ್ನ ಸೆಳೆತಕ್ಕಂತ ಕೆಲಸವನ್ನ ಮಾಡಲಿಕ್ಕೆ ಸ್ಟ್ರಾಟಜಿ ಮಾಡ್ತಾರೆ. ಬಿ ಟೀಮ್ ಎ ಟೀಮ್ ಅದು ಯಾಕೆ ತೋಟದಲ್ಲಿ ಎದ್ದು ಕಾಣ್ತಾ ಇದೆ? ಅವರು ಚುನಾವಣೆಗಿಂತ ಮುಂಚಿತವಾಗಿಯೇ ಆನಗಲ್ನಲ್ಲಿ ಉದಾಸೀನ ತೀರ್ಕೊಂಡ ತಕ್ಷಣದಲ್ಲೇ ನೆಕ್ಸ್ಟ್ 1 ತಿಂಗಳು 2 ತಿಂಗಳಿಗೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ರು, ಮುಸ್ಲಿಂ ಕ್ಯಾಂಡಿಡೇಟ್. ಸೊ ಅವರು ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಇನ್ನೇನು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತಕ್ಕಂಥ ಎಲ್ಲ ಸಾಧ್ಯತೆ ಭಯ ಇದೆ. ಆ ಭಯದಿಂದ ಈ ತರದೆಲ್ಲ ಸ್ಟ್ರಾಟಜಿ ಮಾಡಲಿಕ್ಕೆ ನಿಂತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಯಾವುದೇ ರೀತಿ ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ಇಲ್ಲ, ಯಾರೋ ಏನೋ ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಷ್ಟೇನೆ ಅಂಥೇಳಿ ಬೆಂಗಳೂರಲ್ಲಿ ಮಾಜಿ ಸಚಿವ ಚಲುವರಾಯ ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಯಾವ ಕೋಲ್ಡ್ ವಾರೂ ಇಲ್ಲ, ಎಂಥದ್ದೂ ಇಲ್ಲ, ಶೀತಲ ಸಮರವೂ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರ ನಡುವೆ ಸುಮ್ಮನೆ ಯಾರೋ ಏನೋ ಮಾತನಾಡ್ತಾ ಇದ್ದಾರೆ ಅಷ್ಟೇನೆ. ಸಿದ್ದರಾಮಯ್ಯ ಅವರು ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೋಗಿದ್ದಾರೆ. ಇಬ್ಬರ ನಡುವೆ ಅಂತಹ ಯಾವುದೇ ಅಸಮಾಧಾನ ಇಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ ಅಂಥೇಳಿ ಬೆಂಗಳೂರಲ್ಲಿ ಚಲುವರಾಯ ಸ್ವಾಮಿ ಅವರು ಮಾತನಾಡಿದ್ದಾರೆ. ಅದೇ ರೀತಿ ಮುಂದೆನೂ ಸಹ ಸೊ ಹಸಿವನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯ 100ಕ್ಕೆ 100% ಎಲ್ಲರ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಡಿ ಕೆ ಅವರು ಸಿದ್ದರಾಮಯ್ಯ ಅವರು ವಿಚಾರ ಮಾತನಾಡಿದಾರ ಅಥವಾ ಯಾವುದೇ ಪ್ರಮುಖವಾದಂತಹ ಒಂದು 20 ಜನ ನೀಟರಲ್ಲಿ ಆತನ ಬಂದಿದೆಯಾ? ಸೊ ಏನಾಗುತ್ತೆ ಅಲ್ಲಿ ಇಲ್ಲಿ ಮಾತಾಡೋದು ಸುಮ್ಮನೆ ಅನಾವಶ್ಯಕವಾಗಿ ಮಾಧ್ಯಮದಲ್ಲಿ ಯಾಕಪ್ಪ ನೀವು ಜನ ಎತ್ತ ಕಡೆ ಮಾತಾಡಿದರೆ ಸಿದ್ದರಾಮಯ್ಯ ಅಕ್ಕಿ ಕೊಡಲಾಗಿ ಇವತ್ತು ನಾವು ಊಟ ಮಾಡಿ ನೆಮ್ಮದಿದ್ದೀವಿ ಅಂತ ಕೇಂದ್ರ ಸರ್ಕಾರ ಸಪೋರ್ಟ್ಗೆ ಅಡ್ಕೇಜಿ ಕೊಟ್ಟಿದೆ ಈ ಪರಿಸ್ಥಿತಿಯಲ್ಲ ಅದನ್ನ ನೋಡಿ ಇವತ್ತು ಮಳೆಯಿಂದಲೇ ಜಮೀನಿಂದಲೇ ನೀರಿನ ಅಭಾವದಿಂದ ಈ ತರದ ಅನೇಕ ಕುಟುಂಬಗಳು ರೀತಿಯ ಕುಟುಂಬಗಳಿದಾವಲ್ಲ ಆ ಕುಟುಂಬಗಳಿಗೆ ನಾವು ಕೊನೆ ಪಕ್ಷ ಸಿದ್ದರಾಮಯ್ಯ ಅವರ ಕೇಜಿ ಅಕ್ಕಿ ಕೊಟ್ಟಲಾಗಿ ಇವತ್ತು ಎಷ್ಟೋ ಜನ ನೆಮ್ಮದಿಯಿಂದ ಊಟ ಮಾಡಿದ್ದಾರೆ. ಅದೇ ರೀತಿ ಮುಂದೆನೂ ಸಹ ಸೊ ಹಸಿವನ್ನ ನೀಗಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯ 100ಕ್ಕೆ